ನಾವು ಸಾಮಾನ್ಯವಾಗಿ ಹೋಳಿ ಹುಣ್ಣಿಮೆಗೆ ಬಣ್ಣ ಆಡೋದು ನೋಡಿವ್ರಿ. ಬಣ್ಣದ ಜೋಡಿ ಕೆಸರು ಎರಚೋದು, ನೀರು ಎರಚೋದು, ಓಡಾಡಿಸಿ ಅವ್ರಿಗೆ ಬಣ್ಣ ಬಳಿಯೋದು ಇದೆಲ್ಲ ನೋಡಿವ್ರಿ. ಕರೆ ಇಲ್ಲೊಂದು ಆಚರಣೆ ಐತ್ರಿ. ಇಲ್ಲಿ ಈ ಆಚರಣೆ ಒಳಗೆ ಇವರು ಒಬ್ಬರಿಗೊಬ್ರು ಸಗಣಿ ಎರಚಾಡ್ಕೋತಾರೆ. ಅದಷ್ಟೇ ಅಲ್ರಿ, ಇಲ್ಲಿ ಇದಕ್ಕೆ ಸಗಣಿ ಒಕ್ಕಡಿನ ಅಂತಾರ್ರಿ ಅವರು. ಈಗೇನು ದೃಶ್ಯ ನೋಡಿದ್ರಲ್ರಿ, ಇದು ಗದಗ ಜಿಲ್ಲಾ ಗಂಗಾಪುರ ಪೇಟೆಯೊಳಗೆ ನೋಡಿ ಒಂದು ಆಟ ರೀ. ಇದು ಸಗಣಿ ಆಟ ಅಂತಾನೆ ಅಲ್ಲಿ ಫೇಮಸ್ ರೀ. ಅದಷ್ಟೇ ಅಲ್ರಿ, ಇದು ಶತಶತಮಾನಗಳಿಂದ ನೀವು ನಡ್ಕೊಂಡು ಬಂದೈತಿ ಅಂತ ಅಲ್ಲಿ ಮಂದಿ ಹೇಳ್ತಾರೆ. ಈ ಊರಾಗಿನ ಯುವಕರೆಲ್ಲ ಒಂದು ವಾರ ಮುಂಚೆನ ಯಾರ್ಯಾರ ಮನೆಗ ದನ ಕರ ಅದಾವಲ್ಲ ಅವ್ರ ಮನೆಗೆ ಹೋಗಿ ಸಗಣಿ ಇಸ್ಕೊಂಬಂದು ಸಗಣಿ ಎಲ್ಲ ಒಂದು ಕಡೆ ಇಟ್ಟು ಒಂದು ವಾರ ಆದ್ಮೇಲೆ ಈ ಸಗಣಿ ಆಟ ಆಡ್ತಾರೆ. ಈ ಸಗಣಿ ಆಟ ಏನು ಕತಿ, ಇದೇನೇನು ಆಚರಣೆ, ಎಷ್ಟು ದಿನದಿಂದ ನಡ್ಕೊಂಡು ಬಂದೈತಿ, ಇದನ್ನು ಯಾರು ಆಡ್ತಾರೋ, ಇದೆಲ್ಲದ್ರ ಬಗ್ಗೆ ನಿಮ್ಗೆ ನಮ್ಮ ಹೊಸದಿಗಂತ ವರದಿಗಾರ ಹೇಳ್ತಾರ ಕೇಳಿ. ಏನು ವಿಶೇಷ ಅಂತಂದರೆ, ಎಲ್ಲರೂ ರಂಗಪಂಚಮಿಯನ್ನು ಬಣ್ಣದಿಂದ ಆಡಿದರೆ ಈ ಭಾಗದಲ್ಲಿ ಸಗಣೆಯ ಮೂಲಕ ರಂಗಪಂಚಮಿ ಆಚರಿಸ್ತಾರೆ. ಇದು ಇಲ್ಲಿ ವಿಶೇಷ ಕೂಡ ಹೌದು. ಇದಕ್ಕೂ ಶತಮಾನಗಳಿಂದ ಇದನ್ನು ಆಚರಣೆಯಲ್ಲಿದೆ. ಸಗಣೆ ಗುಂಪುಗಳನ್ನು ಇಲ್ಲಿ ತಂದಿಟ್ಟಿರ್ತಾರೆ. ಇದಕ್ಕೆ ವಾರದ ಪೂರ್ವದಲ್ಲೇ ತಯಾರಿ ಮಾಡಿಕೊಂಡು ಮನೆಗಳಲ್ಲಿರುವ ಸಗಣಿಗಳನ್ನು ತಂದು ಇಲ್ಲಿ ಕೂಡಿ ಹಾಕಿರ್ತಾರೆ. ಇಂಥದ್ದೊಂದು ವಿಶೇಷದಲ್ಲಿ ಅವರು ಸುಮಾರು 2 ಗಂಟೆವರೆಗೆ ಒಂದು ಸಗಣಿ ಆಟವನ್ನು ಎಲ್ಲರಿಗೂ ಮನರಂಜನೆ ಇಡ್ತಾರೆ. ಇದೊಂದು ಮನರಂಜನೆ ಆಟ ಆಗಿದ್ರಿ. ಇಲ್ಲಿ ಗಂಡಸರು ಹೆಂಗಸರಿಗತ್ಲೆ ಸೀರೆ ಉಟ್ಕೊಂತಾರ್ರಿ. ಸೀರೆ ಉಟ್ಕೊಂಡು ತಲೆ ತುಂಬ ಶರಗೊತ್ಕೊಂಡು ಕೊಳ್ಳಾಗ ಹೀರಿಕಾಯಿ, ಬದನೆಕಾಯಿ, ಟೊಮ್ಯಾಟೊ, ಈರುಳ್ಳಿದು ಹಾರ ಮಾಡಿ ಹಾಕೊಂತಾರ್ರಿ. ಹಾರ ಮಾಡಿ ಹಾಕೊಂಡು ಒಬ್ರಿಗೊಬ್ರು ಸಗಣಿ ಎರಚ್ಕೊಂಡು ಮನರಂಜನವಾಗಿ ಆಟ ಆಡ್ತಾರೆ. ಇದರ ವಿಶೇಷ ಏನಂತಂದ್ರೆ, 20 ಯುವಕರು ಒಂದು ಮಹಿಳೆ ಮತ್ತು ಪುರುಷರ ವೇಷಧಾರಿಯಾಗಿ ತರಕಾರಿಗಳನ್ನು ಕೊರಳು ಮಾಲೆಯನ್ನು ಹಾಕಿಕೊಂಡು ಈ ಒಂದು ಸಗಣಿ ಆಟದಲ್ಲಿ ಪಾಲ್ಗೊಳ್ತಾರೆ. ತವ್ರ ಮನೆಗೆ ಬಂದಂತ ಎಲ್ಲ ಹೆಣ್ಮಕ್ಕಳು ಈ ಆಟದಲ್ಲಿ ಸಂಭ್ರಮಿಸಿ ಮತ್ತೆ ಗಂಡ ಮನೆಗೆ ಹೋಗಿ ಒಂದು ವಿದಾಯಕ ಒಂದು ನೋವನ್ನು ಕೂಡ ಇಲ್ಲಿ ನಾವೆಲ್ಲ ನೋಡ್ಬೋದು. ಈ ಒಂದು ಆಟ ಬರೀ ಮನರಂಜನೆಗೆ ಅಷ್ಟೇ ಅಲ್ರಿ, ಈ ಊರಾಗಿನ ಮಂದಿ ನಂಬಿಕೆ ಏನಪ್ಪಾ ಅಂತಂದ್ರೆ, ಈ ಆಟ ಆಡೋದ್ರಿಂದ ಮಂದಿ ಒಳಗಿನ ಕೀಳರಿಮೆ ಹೊಕ್ಕೈತಂತಾರ್ರಿ. ಅದಷ್ಟೇ ಅಲ್ದ, ಈ ಊರಾಗಿನ ರೈತರು ಸಗಣಿಗೆ ಒಂದು ಬಂಗಾರ ಸ್ಥಾನ ಕೊಟ್ಟಾರ ನೋಡ್ರಿ. ಮತ್ತು ಸಗಣಿಗೆ ಚರ್ಮ ರೋಗ ನಿವಾರಣೆ ಮಾಡೋ ಗುಣ ಇರೋದ್ರಿಂದ ಈ ಹಬ್ಬ ಆಚರಣೆ ಮಾಡೋದು ಆರೋಗ್ಯಕರ ಅಂತಾನು ಇಲ್ಲಿ ಮಂದಿ ಭಾವಿಸ್ತಾರ ನೋಡ್ರಿ. ಈ ಸಗಣಿ ಆಟ ಆಡೋದು ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಮೈ ಒಳಗೆ ಚರ್ಮ ರೋಗ ಆ ಥರದ್ದು ಏನಾರು ಚರ್ಮ ರೋಗದ್ದು ಏನೇ ಇದ್ರೂ ಈ ಸಗಣಿ ಆಟ ಆಡೋದ್ರಿಂದ ಈ ಥರ ಯಾವುದೇ ಥರ ರೋಗ ರುಜಿನಗಳು ಬರೋಂಗಿಲ್ಲ ಅನ್ನೋ ಒಂದು ಇದು 100 ವರ್ಷಗಳ ಹಿಂದೆ ನಡ್ಕೊಂಡು ಬಂದಂಥ ನಮ್ಮ ಪೂರ್ವಜರ ಆಟ ಇದು. ಈ ಒಂದು ಸಗಣಿ ಆಟ ಬೇರೆ ಯಾವ ಊರೊಳಗೂ ಇಲ್ಲ, ಇದು ನಮ್ಮ ಗದಗ ಗಂಗಾಪುರ ಪೇಟೆ ಕುಂಬಾರುಣಿ ಒಳಗೆ ವಿಶೇಷ ಇದೊಂದು ಆಟ ಅಂತಾರೆ. ಕರೆನ ಹೌದಿಲ್ರಿ, ಸಗಣಿ ಚರ್ಮ ರೋಗಕ್ಕೆ ರಾಮಬಾಣ ಅಂತ ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಡ್ತಿದ್ರಿ. ಕರೆ ನಾವೇ ದೇಶಿ ಔಷಧ ಬಿಟ್ಟು ವಿದೇಶಿ ಔಷಧಕ್ಕೆ ಮೊರೆ ಹೋಗ್ತೀವ್ರಿ. ಇದಕ್ಕಿನ್ನ ಹೆಚ್ಚಿನ ಏನಪ್ಪ ಅಂತಂದ್ರೆ, ನಾವೆಲ್ಲ ಇವತ್ತು ಇಟ್ಕೊಳ್ಳೋ ವಿಭೂತಿನೂ ಸಗಣಿಯಿಂದ ತಯಾರು ಮಾಡಿದ್ರಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.